ರಾಮ ಮಂದಿರದಲ್ಲಿ ರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಪಟ್ಟಣದಲ್ಲಿ ಶ್ರೀ ದ್ಯಾಮವ್ವದೇವಿ ದೇವಾಲಯದ ಆವರಣವನ್ನ ಸ್ವಚ್ಛಗೊಳಿಸಲಾಯಿತು. ಅಯೋಧ್ಯೆಯಲ್ಲಿ ಐತಿಹಾಸಿಕ ರಾಮ ಮಂದಿರ ಉದ್ಘಾಟನೆಗೂ ಮುನ್ನ ದೇಶಾದ್ಯಂತ ಎಲ್ಲ ದೇಗುಲಗಳಲ್ಲಿ ಸ್ವಚ್ಛತಾ ಕಾರ್ಯ ಚಟುವಟಿಕೆಗಳನ್ನು ನಡೆಸುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಜನತೆಗೆ ಮನವಿ ಮಾಡಿಕೊಂಡಿರುವ ಹಿನ್ನೆಲೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ವಿಧಾನಸಭಾ ಮತಕ್ಷೇತ್ರದ ಕೊಲ್ಹಾರ ಪಟ್ಟಣದಲ್ಲಿ ಮಾಜಿ ಸಚಿವ ಎಸ್ ಕೆ ಬೆಳ್ಳುಬ್ಬಿ ಶ್ರೀ ದ್ಯಾಮವ್ವದೇವಿ ದೇವಾಲಯದ ಆವರಣದ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣದ ಕನಸು ಇದೇ ಜನವರಿ 22ಕ್ಕೆ ನನಸಾಗುವ ದಿವಸ. ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡುವ ರಾಮನ ಮೂರ್ತಿಯನ್ನು ಕರ್ನಾಟಕ ರಾಜ್ಯದ ಮೈಸೂರಿನ ಶಿಲ್ಪಿ ಕೆತ್ತನೆ ಮಾಡಿರುವುದು ಹೆಮ್ಮೆಯ ಸಂಗತಿ. ಪ್ರಧಾನಿ ನರೇಂದ್ರ ಮೋದಿಯವರು ರಾಮ ಮಂದಿರ ಉದ್ಘಾಟನೆಗೂ ಮುನ್ನ ದೇಶದ ಎಲ್ಲ ದೇವಾಲಯದಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವಂತೆ ದೇಶದ ಜನತೆಗೆ ಕರೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ದೇಶದ ಪ್ರತಿ ಗ್ರಾಮದ ದೇಗುಲಗಳಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದಾರೆ. 22ರಂದು ಪಟ್ಟಣದ ದ್ಯಾಮವ್ವದೇವಿ ದೇವಾಲಯದಲ್ಲಿ ಭಜನೆ ಅಭಿಷೇಕ ಮಾಡುವುದರ ಜೊತೆಗೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಉದ್ಘಾಟನೆಗೊಳ್ಳುವ ರಾಮ ಮಂದಿರದ ಸಂಪೂರ್ಣ ಕಾರ್ಯವನ್ನು ದೇವಾಲಯದ ಆವರಣದಲ್ಲಿ LED ಪರದೆ ಮೂಲಕ ನೇರ ಕಾರ್ಯಕ್ರಮದ ವೀಕ್ಷಣೆಯನ್ನ ಮಾಡುವ ವ್ಯವಸ್ಥೆಯು ದೇವಾಲಯದ ಸಮಿತಿಯವರು ಮಾಡಿದ್ದಾರೆ. ಪಟ್ಟಣದ ಎಲ್ಲ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮುಖಂಡರಾದ CM ಗಣಕುಮಾರ್, ಪುಂಡ್ಲಿಕ್ ಕಂಬಾರ್, ಈರಯ್ಯ ಮಠಪತಿ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಬಾಬು ಭಜಂತ್ರಿ, ಅಪ್ಪಾಶಿ ಮಟ್ಟಿಹಾಳ್ ಸೇರಿದಂತೆ ಇನ್ನು ಹಲವರು ಉಪಸ್ಥಿತರಿದ್ದರು. ನಾಡಿನ ಜನತೆಗೆ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಸೂರ್ಯದೇವ ದಕ್ಷಿಣ ದಿಕ್ಕಿನಿಂದ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡತಕ್ಕಂಥ, ಅಂದರೆ ಕರ್ಕ ರಾಶಿಯಿಂದ ಮಕರ ರಾಶಿ ಕಡೆ ಪ್ರಯಾಣ ಮಾಡತಕ್ಕಂಥ ಒಂದು ಪರ್ವಕಾಲ ಇದು. ಸೂರ್ಯ ತನ್ನ ಪಥವನ್ನು ಬದಲು ಮಾಡ್ತಕ್ಕಂಥ ದಿನವನ್ನು ಮಕರ ಸಂಕ್ರಾಂತಿ ಅಂತ ನಾವು ಆಚರಣೆ ಮಾಡ್ತೀವಿ. ಈ ಮಕರ ಸಂಕ್ರಾಂತಿ ಹಬ್ಬ ನಾಡಿನ ಜನತೆಗೆ ಒಳ್ಳೆಯದನ್ನು ಮಾಡಲಿ, ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ಮೈಗೂಡಿಸಿಕೊಂಡು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಮಹಾರಾಜರ ಒಂದು ಅಯೋಧ್ಯ ಮಂದಿರ ನಿರ್ಮಾಣ ಆಗತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾರತ ಮಾತೆಯ ಶ್ರೇಯಸ್ಸಿಗಾಗಿ, ಮಾತೃಭೂಮಿಯ ಶ್ರೇಯಸ್ಸಿಗಾಗಿ, ಧರ್ಮದ ಉಳಿವಿಗಾಗಿ, ಸಂಸ್ಕೃತಿಯ ಉಳಿವಿಗಾಗಿ, ರಾಷ್ಟ್ರದ ಉಳಿವಿಗಾಗಿ ನಮ್ಮ ಜೀವನವನ್ನು ಪಣಕ್ಕಿಡೋಣ. ಈ ಒಂದು ಸಂಕ್ರಾಂತಿ ಹಬ್ಬ ಭಾಳ ಮಹತ್ವಪೂರ್ಣವಾಗಿರತಕ್ಕಂಥದ್ದು. ಕುರುಕ್ಷೇತ್ರ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಒಟ್ಟು 18 ದಿನಗಳವರೆಗೆ ಕುರುಕ್ಷೇತ್ರ ಯುದ್ಧ ನಡೀತಾವಾಗ, ಆ 18 ದಿನಗಳ ಯುದ್ಧ ನಡೆದಂಥ ಸಂದರ್ಭದಲ್ಲಿ 9ನೇ ದಿನದಲ್ಲಿ ಅರ್ಜುನನಿಂದ ಗಾಯಗೊಂಡ ಭೀಷ್ಮಾಚಾರ್ಯರು ಶಿರಶ್ಚಯ ಮೇಲೆ ಮಲಿಕೊಂಡು, ಏನು 18 ದಿವಸ ಮುಗಿದ ಮೇಲೆ ಮಕರ ಸಂಕ್ರಾಂತಿ ಹಬ್ಬ ಬರತಕ್ಕಂಥ ಸಂದರ್ಭದಲ್ಲಿ ಅವರು ಇಚ್ಛಾಮರಣಿಯಾಗಿದ್ದರು. ಆ ಸಂದರ್ಭದಲ್ಲೇ ಧರ್ಮರಾಜನಿಗೆ ರಾಜಬೋಧೆಯನ್ನು ಮಾಡಿ, ರಾಜನೀತಿಯನ್ನು ಬೋಧನೆ ಮಾಡಿ ಅವತ್ತು ಅವರು ಪ್ರಾಣವನ್ನು ಬಿಟ್ಟಿರ್ತಕ್ಕಂಥ ಪವಿತ್ರ ದಿವಸ ಇದು ಮಕರ ಸಂಕ್ರಾಂತಿ. ಹೀಗಾಗಿ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬ ಒಳ್ಳೆಯದನ್ನು ಮಾಡಲಿ ಅಂತ ಮತ್ತೊಮ್ಮೆ ಆಶಿಸಿ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತೀನಿ. ಬಾಬಾ ಏನು ಇಲ್ಲಿ
ಇವತ್ತು ಆ ಎಲ್ಲ ಕಾಲಘಟ್ಟವನ್ನು ಮೀರಿ ಇವತ್ತು ನ್ಯಾಯಸಮ್ಮತವಾಗಿ ಧರ್ಮಸಮ್ಮತವಾಗಿ ಯಾವುದೇ ಒಂದು ಯಾರ ಮೇಲೆ ಹಲ್ಲೆ ಮಾಡಲಾರ್ದನ, ಯಾವುದೇ ರಕ್ತ ಕ್ರಾಂತಿ ಆಗಲಾರ್ದನೆ, ಕೋರ್ಟ್ ಆದೇಶದ ಮೇರೆಗೆ ಇವತ್ತು ಆ ಭೂಮಿ ರಾಮ ದೇವರು ಹುಟ್ಟಿರ್ತಕ್ಕಂಥ ಸ್ಥಳ ಅಂತಕ್ಕಂಥ ಆದೇಶ ಬಂದ ಮೇಲೆ ಇವತ್ತು ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಇವತ್ತು ಆ ರಾಮ ಮಂದಿರವನ್ನು ಕಟ್ಟೋದಕ್ಕೆ ಟಾಟಾ ಬಿರ್ಲಾರಂಥವ್ರು ಒಬ್ಬರೇ ಕೊಡ್ಬೋದಾಗಿತ್ತು ದುಡ್ಡನ್ನು, ಹಂಗಿಲ್ಲ. ಈ ದೇಶದ ತುಂಬ ಇರತಕ್ಕಂಥ ಎಲ್ಲ ಬಡವರು ಶ್ರೀಮಂತರು ತಮ್ಮ ಕೈಲಾದ ದೇಣಿಗೆಯಿಂದ ಆ ಒಂದು ಮಂದಿರಕ್ಕೆ ಕಟ್ಟೋದಕ್ಕೆ ಕೊಟ್ಟಿದ್ದಾರೆ. ಅದು ಸುಮಾರು 3,700 ಕೋಟಿ ಅಂತ ಅವ್ರ ಪ್ಲ್ಯಾನ್ ಇತ್ತು. ಅದು ಎಷ್ಟು ದುಡ್ಡು ಕೊಡಕತೈತೆ ಲೆಕ್ಕ ಇಲ್ಲ. ಇವತ್ತು ಯಾರ್ಯಾರು ಏನೇನು ತೊಗೊಂಬರ್ಲಾಕತ್ತಾರಲ್ಲ, ಬಂಗಾರ ಪಾದಕ್ಕೆ ತೊಗೊಂಬರಕತ್ತಾರ, ಬೆಳ್ಳಿ ಪಾದಕ್ಕೆ ತೊಗೊಂಬರಕತ್ತಾರ, ಸೈಕಲ್ ಯಾತ್ರೆ ಮಾಡಕತ್ತಾರ, ಯಾರ್ಯಾರು ಮೌನ ವ್ರತ ಮಾಡಕತ್ತಿದ್ರು, ಅವರೆಲ್ಲರೂ ಕೂಡ ಕಾಯಲಾಕತ್ತಿದ್ರು. ರಾಮ ಮಂದಿರ ನಿರ್ಮಾಣ ಆಗಬೇಕು, ಅಲ್ಲಿ ರಾಮಮೂರ್ತಿ ಸ್ಥಾಪನೆ ಆಗಬೇಕು ಅಂತಕ್ಕಂಥ ಭಾವನೆಗಳಿದ್ದು ಇದೇ ಜನವರಿ 22ಕ್ಕೆ ಆ ಒಂದು ಕನಸು ಸಾಕಾರ ಆಗ್ತಕ್ಕಂಥ ದಿವಸ ಅದು. ಅವತ್ತು ಈ ದೇಶದ ರಾಷ್ಟ್ರಪತಿ ಇರ್ಬೋದು ಮತ್ತು ಎಲ್ಲ ವಿರೋಧ ಪಕ್ಷದ ನಾಯಕರುಗಳಿರ್ಬೋದು, ಎಲ್ಲ ಮುಖಂಡರಿರ್ಬೋದು, ಸಾಧು ಸಂತರೆಲ್ಲ ಸೇರಿ ಆ ವಿಶ್ವ ಹಿಂದೂ ಪರಿಷತ್ತಿನ ರಾಮ ಜನ್ಮಭೂಮಿ ಟ್ರಸ್ಟ್ ಏನಿದೆ, ಯಾರ್ಯಾರಿಗೆ ಆಹ್ವಾನ ಮಾಡಿದ್ದಾರೆ ಅವರೆಲ್ಲ ಸೇರಿ ಒಂದು ವಿಜೃಂಭಣೆಯಿಂದ ಇವತ್ತು 22ನೇ ತಾರೀಕಿಗೆ ಆ ಒಂದು ಮಂದಿರ ಉದ್ಘಾಟನೆ ಆಗ್ತಾ ಇದೆ ಮತ್ತು ರಾಮಮೂರ್ತಿಯ ಬಾಲರಾಮಮೂರ್ತಿಯ ಪ್ರತಿಷ್ಠಾಪನೆ ಕೂಡ ಆಗತಕ್ಕಂಥದ್ದು. ಅದು ವಿಶೇಷವಾಗಿ ಆ ರಾಮಮೂರ್ತಿಯನ್ನು ಮೈಸೂರಿನ ಕಲಾವಿದರು ಕೆತ್ತಿರ್ತಕ್ಕಂಥ ನಮಗೆಲ್ಲ ಕರ್ನಾಟಕದ ಜನರಿಗೆ ಹೆಮ್ಮೆ ಇರತಕ್ಕಂಥದ್ದು. ಹೀಗಾಗಿ ಅದರ ಅಂಗವಾಗಿ ಪ್ರಧಾನಮಂತ್ರಿಗಳ ಕರೆ ಕೊಟ್ಟಿದ್ದಾರೆ. ಜನವರಿ 14ರಿಂದ ಜನವರಿ 21ರವರೆಗೆ 22ರವರೆಗೆ ಪ್ರತಿಯೊಂದು ಗ್ರಾಮದಲ್ಲಿ ನಗರದಲ್ಲಿರ್ತಕ್ಕಂಥ ಪ್ರತಿಯೊಂದು ದೇವಾಲಯಗಳು ಸ್ವಚ್ಛವಾಗಿರಬೇಕು ಅಂತಕ್ಕಂಥದ್ದು. ಇವತ್ತು ಬೆಳಗ್ಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳೇ ಸ್ವತಃ ಕಸಬರಿಗೆ ಹಿಡ್ಕೊಂಡು ಒಂದು ದೇವಸ್ಥಾನವನ್ನು ಸ್ವಚ್ಛ ಮಾಡುವ ಮುಖಾಂತರವಾಗಿ ಉದ್ಘಾಟನೆ ಮಾಡಿದ್ದಾರೆ. ಇವತ್ತದನ್ನು ಇಡೀ ದೇಶದ ತುಂಬ ಇವತ್ತು ಎಲ್ಲ ಮುಖಂಡರು ಕೇಳಿ, ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಂತೂ ತಮ್ಮ ತಮ್ಮ ಕರ್ತವ್ಯವನ್ನು ತಮ್ಮ ತಮ್ಮ ಊರುಗಳಲ್ಲಿ ಇರತಕ್ಕಂಥ ದೇವಸ್ಥಾನಗಳನ್ನು ಸ್ವಚ್ಛ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಅಡಿಯಲ್ಲಿ ಕೋಲಾರ ಪಟ್ಟಣದಲ್ಲೂ ಕೂಡ ಬಸವನಬಾಗಿಲು ಕ್ಷೇತ್ರ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಇವತ್ತು ದ್ಯಾಮೋದೇವಿಯ ಒಂದು ದೇವಸ್ಥಾನದಲ್ಲಿ ಇರತಕ್ಕಂಥ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ನಿರಂತರವಾಗಿ 21ನೇ ತಾರೀಕಿನವರೆಗೆ ಈ ಊರಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನು ಸ್ವಚ್ಛ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡೋರಿದ್ದಾರೆ ಎಲ್ಲರೂ. ಅದರ ಜೊತೆಗೆ 22ನೇ ತಾರೀಕಿಗೆ ಈ ಒಂದು ದೇವಸ್ಥಾನದಲ್ಲಿನೇ ಒಂದು ಪರದೆಯನ್ನು ಏರ್ಪಾಟು ಮಾಡಿ ವಿಡಿಯೋ ಮುಖಾಂತರವಾಗಿ ಅಲ್ಲಿ ನಡೀತಕ್ಕಂಥ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮವನ್ನು
ಇಲ್ಲೇ ಕೂತು ನಮ್ಮ ಎಲ್ಲ ಜನ ಸೇರಿ ಭಜನೆ ಮಾಡುವ ಮುಖಾಂತರವಾಗಿ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆಗಳನ್ನು ಮಾಡುವ ಮುಖಾಂತರವಾಗಿ ಅದನ್ನು ನೋಡುವಂಥ ಸೌಭಾಗ್ಯವನ್ನು ಕೂಡ ಈ ದೇವಸ್ಥಾನದ ಕಮಿಟಿಯವರು ಕೂಡ ಆ ದಿವಸ 22ನೇ ತಾರೀಕಿಗೆ ಇಲ್ಲಿ ವಿಜೃಂಭಣೆ ಮಾಡೋರಿದ್ದಾರೆ. ಅವತ್ತೆಲ್ಲರೂ ಬಂದು ಅದರಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ನೋಡಿ ತಾವೆಲ್ಲ ಪುನೀತರಾಗಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೀವಿ. ಇದು ಇಡೀ ಒಂದು ದೇಶ ಒಂದು ಜಾಗೃತವಾಗಿ ಭಾರತ ದೇಶ ಮಲ್ಲಿನಂಗಿಲ್ಲ ಅಂತಕ್ಕಂಥದ್ದು ತೋರಿಸಿಕೊಡ್ತಕ್ಕಂಥದ್ದು. ಅಂದರೆ ರಾಮ ಮತ್ತೊಮ್ಮೆ ಅಯೋಧ್ಯೆ ತ್ರೇತಾಯುಗದಲ್ಲಿ ಏನು ವೈಭವ ಇತ್ತು ಅಯೋಧ್ಯೆ ಒಳಗೆ, ಅದೇ ವೈಭವ ಇವತ್ತು ಮರಳಿ ಬರಲಾಕತೈತೆ ಅಲ್ಲಿ ಅಯೋಧ್ಯೆ ಒಳಗೆ. ರಾಮಚಂದ್ರ ಮಹಾರಾಜರು ಆಗಿರ್ತಕ್ಕಂಥ ಅಯೋಧ್ಯೆ ಪಟ್ಟಣ ತನ್ನ ಹಳೆಯ ಕಾಲದ ಗತ ವೈಭವವನ್ನು ತ್ರೇತಾಯುಗದ ಕಾಲದ ವೈಭವವನ್ನು ಮರಳಿ ಪಡಿತಕ್ಕಂಥದ್ದು ಮತ್ತು ಅದನ್ನು ನೋಡ್ತಕ್ಕಂಥ ಸೌಭಾಗ್ಯ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮಗೆಲ್ಲ ರಾಮದೇವರ ಆಶೀರ್ವಾದದಿಂದ ನಾವು ಬದುಕೀವಿ ಅಂತಕ್ಕಂಥ ಮಾತನ್ನು ಹೆಮ್ಮೆಯಿಂದ ಹೇಳಿಕ್ಕೆ ಬಯಸ್ತೀವಿ. ಈ ವರ್ಷ ತುಂಬ ಎಲ್ಲರೂ ಸೇರಿ ಭಾಳ ವಿಜೃಂಭಣೆಯಿಂದ ತಮ್ಮ ತಮ್ಮ ಊರುಗಳಲ್ಲಿ ಇದನ್ನು ಒಂದು ತಮ್ಮ ತಮ್ಮ ಊರುಗಳಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಮುಖಾಂತರವಾಗಿ ಈ ಮನೆ ಮನೆಗೆ ಅಕ್ಷತೆಯನ್ನು ಕೊಡುವಂಥ ಕಾರ್ಯಕ್ರಮ ಕೂಡ ನಡೀತಾ ಇದೆ ವಿಶ್ವ ಹಿಂದೂ ಪರಿಷತ್ತಿನಿಂದ. ಆ ಅಕ್ಷತೆಯನ್ನು ತಗೊಂಡು 22ನೇ ತಾರೀಕಿಗೆ ಬಹಳ ಭಕ್ತಿಯಿಂದ ವಿಜೃಂಭಣೆಯಿಂದ ನಾವೆಲ್ಲ ಸೇರಿ ನಮ್ಮ ನಮ್ಮ ದೇವಸ್ಥಾನಗಳಲ್ಲಿ ಆ ವೈಭವವನ್ನು ಕಣ್ತುಂಬಿಕೊಳ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಓಂ ಶ್ರೀ ಕಾಳಿದೇವಿ ಜ್ಯೋತಿಷ್ಯ ಪೀಠ. ಕೇರಳೀಯ ಮಾಂತ್ರಿಕ ಶಕ್ತಿ ಪಡೆದಿರುವ ಪಂಡಿತರು ಆತ್ಮಾನಂದ್ ಗುರುಜಿ ಭಟ್ ನಿಮ್ಮ ನಂಬಿಕೆಗೆ ಹೊಸ ಅರ್ಥ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆಯಿಂದ ಕರೆ ಮಾಡಿ. ಇವರ ದೂರವಾಣಿ ಸಂಖ್ಯೆ 9513445555. ನಿಮ್ಮ ಸಮಸ್ಯೆ ಏನೇ ಇದ್ದರೂ ಎಷ್ಟೇ ಕಠಿಣವಾಗಿದ್ದರೂ ನೇರವಾಗಿ ಭೇಟಿ ನೀಡಿ. ವೀಕ್ಷಕರೇ, ನಿಮ್ಮ ಫೋಟೋ, ಹಸ್ತರೇಖೆ, ಮುಖಲಕ್ಷಣ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನಿಖರವಾಗಿ ತಿಳಿಸುತ್ತಾರೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಪ್ರೀತಿ ಪ್ರೇಮ ವಿಚಾರ, ಗಂಡ ಹೆಂಡತಿ ಕಲಹ, ದಾಂಪತ್ಯ ತೊಂದರೆ, ಕೋರ್ಟ್ ಕೇಸ್, ಸಾಲ ಬಾಧೆ, ಕೌಟುಂಬಿಕ ಕಲಹ, ಆಸ್ತಿಯಲ್ಲಿ ಕಿರಿಕಿರಿ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಇನ್ನೂ ಹಲವಾರು ಸಮಸ್ಯೆಗಳಿಗೆ ಕೇವಲ 11 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಭೇಟಿ ಕೊಡಿ. ಖಾಯಂ ವಿಳಾಸ: ಆತ್ಮಾನಂದ ಗುರುಜಿ, ಪದ್ಮಸಾಗರ ಕಾಂಪ್ಲೆಕ್ಸ್, ಆಮಿರ್ ಟಾಕೀಸ್ ರೋಡ್, ವಿಜಯಪುರ. ಸಮಯ ಬೆಳಿಗ್ಗೆ 9:00 to 8:00. ಇವರ ದೂರವಾಣಿ ಸಂಖ್ಯೆ 9513445555. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.